ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರ ಬೆಳಿಗ್ಗೆ 11 ಗಂಟೆ ಆಗಿತ್ತು. ನಾನು ಈಗ ವ್ಲಾಗ್ನ ಶುರು ಮಾಡಕತ್ತೇನೆ. ಒಂದು ಫಂಕ್ಷನ್ ಹೋಗಬೇಕಾಗಿತ್ತು, ಹಾಗಾಗಿ ಸೀರೆ ಯಾವ್ದು ಉಟ್ಕೊಳ್ಳಿ ಅಂತ ಹುಡ್ಕಾಡತ್ತಿದ್ದೆ. ಸೊ ಹೆಂಗೂ ನಾನು ಲಾಸ್ಟ್ ಒಂದು 3 ಬ್ಲೌಸ್ ಏನು ಸ್ಟಿಚ್ ಮಾಡಿಸಿದ್ದೀನಲ್ಲ, ಅದರೊಳಗೆ ಒಂದು ಬ್ಲೌಸ್ ಅಂತೂ ನಾನು ಇನ್ನೂ ವೇರ್ ಮಾಡೇ ಇಲ್ಲ, ಯಾವ ಫಂಕ್ಷನ್ಗೂ ಉಟ್ಕೊಂಡು ಹೋಗೇ ಇಲ್ಲ ಸೀರೆನ. ಹಾಗಾಗಿ ಇದೇ ಸೀರೆ ಉಟ್ಕೊಬೇಕು ಅಂತ ಅಂದ್ಕೊಂಡೇನಿ. ಇದನ್ನು ಸೀರೆ ತೊಗೊಂಡಂತೂ ನಾನು ಆಲ್ಮೋಸ್ಟ್ 3-4 ವರ್ಷ ಆಯಿತು. ವರ್ಕ್ ಮಾಡಿಸಿರಲಿಲ್ಲ, ಸ್ಟಿಚ್ ಮಾಡಿಸಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ ನೋಡಿರಿ. ಇದನ್ನು ಆಂಧ್ರದಿಂದ ನನ್ನ ಫ್ರೆಂಡ್ ಹತ್ರ ತರಿಸ್ಕೊಂಡಿದ್ದೀನಿ. ಇದು ಆಂಧ್ರ ಸ್ಟೈಲು, ಆಂಧ್ರ ಪ್ಯಾಟರ್ನ್ ಒಳಗೈತಿ. ಸೊ ನೋಡಿರಿ, ಕುಚ್ಚು ಕೂಡ ಕಟ್ಸಿದ್ದೀನಿ. ಸರಿಗೆಗೆ ಮತ್ತು ನಾವು ನೆರಿಗೆ ಮಾಡ್ಕೋತೇವಲ್ಲ ಫ್ರಂಟು, ಅಲ್ಲಿ ಚಕ್ಸ್ ಬರ್ತೈತಿ. ಉಳಿದಿರೋ ಕಡೆ ಎಲ್ಲ ಪ್ಲೇನು. ಡಿಫ್ರೆಂಟಾಗೈತಿ, ಸಿಲ್ಕ್ ಇದು ಸೀರೆ, ಯಾವುದು ಅಂತ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ, ಬಟ್ ಸಿಲ್ಕ್ ಮಿಕ್ಸ್ ಐತಿ ಇದ್ರೊಳಗೆ. ಈ ಕಲರ್ ನನ್ನ ಹತ್ರ ಇರಲೇ ಇಲ್ಲ, ಸೊ ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ. ನನ್ನ ಹತ್ರ ಹೆಚ್ಚಾಗಿ ಬರೀ ಗ್ರೀನು ಮತ್ತು ಪಿಂಕು ಇದೇ ಕಾಂಬಿನೇಷನ್ ಒಳಗದಾವು. ಯಾವುದೇ ಸೀರೆ ನೋಡಿದ್ರೂ ಆ ಕಲರ್ ಇಲ್ಲದೆ ಅಂತೂ ಯಾವ ಸೀರೆ ಇಲ್ಲ, ಆ ಥರ ಬರೀ ಪಿಂಕ್ ಮಿಕ್ಸ್ ಅದಾವೆ ನನ್ನ ಹತ್ರ. ಸೊ ಇದೊಂದು ಡಿಫ್ರೆಂಟಾಗಿರಲಿ ಅಂತ ತರಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಹೆಂಗೂ ಈಗ ರೆಡಿ ಆಗತ್ತಿದ್ನಲ್ಲ, ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿ ರೆಡಿ ಆಗೋನು ಅಂಥೇಳಿ ರೆಡಿ ಆಗತ್ತಿದ್ದೆ. ನಾನು ಲಿಕ್ವಿಡೇ ಯೂಸ್ ಮಾಡೋದು ಹೆಚ್ಚಾಗಿ ವಾಷಿಂಗ್ ಮೆಷಿನ್ಗೆ, IFB ಲಿಕ್ವಿಡು. ಆನ್ಲೈನ್ ಒಳಗೆ ನಮ್ಮ ಮನೆಯವ್ರು ತರಿಸ್ಬಿಟ್ಟಿರ್ತಾರೆ ಒಂದೇ ಸಾರಿ, ಒಂದು 10-12 ಬಾಟ್ಲು. ಹೆಚ್ಚು ಕಮ್ಮಿ ನನಗೆ 1 ವರ್ಷದವರೆಗೂ ಬರ್ತಾವೆ ಇವು ನನಗೆ ಲಿಕ್ವಿಡು. ನಾನು 2-2 ದಿವಸಕ್ಕೊಮ್ಮೆ ಏನು ಬಟ್ಟೆ ಹಾಕೋದಿಲ್ಲ ವಾಷಿಂಗ್ ಮೆಷಿನ್ಗೆ, ಡೈಲಿ ಅವತ್ತಿನವತ್ತೇ ಎಷ್ಟಾದರೂ ಇರಲಿ ವಾಷಿಂಗ್ ಮೆಷಿನ್ಗೆ ಹಾಕ್ಬಿಡ್ತೇನೆ. ಯಾಕಂದರೆ ಒಂದೊಂದು ದಿವಸ ಮಳೆ ಬರ್ತೈತಿ, ನಾವು ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಆರೋದೇ ಇಲ್ಲ, ಮತ್ತು ಇವ್ರಿಗೆಲ್ಲ ಯೂನಿಫಾರ್ಮು ಎಲ್ಲ ಇರ್ತಾವಲ್ಲ, ಮತ್ತು ಸ್ಕೂಲಿಗೆ ಹೋಗುವಾಗ ಪ್ರಾಬ್ಲಮ್ ಆಗಿಬಿಡ್ತೈತೆ ಅಂತ ಅವತ್ತಿಂದ ಅವತ್ತ ನಾನು ಬಟ್ಟೆ ಹಾಕಿಬಿಟ್ಟಿರ್ತೇನೆ ವಾಷಿಂಗ್ ಮೆಷಿನ್ಗೆ. ಅದಾದಮೇಲೆ ಪೂಜೆ ಕೆಲಸ ಅಷ್ಟು ಬಾಕಿ ಇತ್ತು, ಪೂಜೆ ಅಷ್ಟು ಮಾಡಿ ರೆಡಿ ಆಗಬೇಕಷ್ಟೆ. ಶುಕ್ರವಾರಕ್ಕೊಮ್ಮೆ ನಾನು ಎಲ್ಲ ಫುಲ್ ಡೀಪಾಗಿ ಪೂಜೆ ಮಾಡಿರ್ತೀನಿ, ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿರ್ತೀನಿ. ನನಗೆ ಶುಕ್ರವಾರ ಮಾತ್ರ 1.5 ಗಂಟೆ ಬೇಕೇ ಬೇಕು ಪೂಜೆ ಮಾಡೋಕ್ಕೆ, ಉಳಿದಿರೋ ದಿವಸ ಜಸ್ಟ್ ಹೂ ಎಲ್ಲ ಚೇಂಜ್ ಮಾಡಿ ದೀಪ ಹಚ್ಚಿರ್ತೇನೆ. ಅದಾದಮೇಲೆ ನಮ್ಮ ಮನೆಯವ್ರು ಕೂಡ ಹೊರಗಡೆ ಹೋಗಿದ್ದರು, ಅವ್ರು ಬರುವಷ್ಟೊತ್ತಿಗೆ ಲೈಟಾಗಿ ರೆಡಿ ಆಗಿಬಿಡೋನು. ಒಂದೇ ಸಾರಿ ಅವ್ರು ಬಂದಮೇಲೆ ನನಗೆ ರೆಡಿ ಆಗೋಕೆ ಭಾಳ ಟೈಮ್ ಹಿಡಿದ್ಬಿಡ್ತೈತಿ. ಸೊ ಹಾಗಾಗಿ ನಾನು ಕ್ರೀಮ್ ಎಲ್ಲ ಹಚ್ಕೊಂಡು ತಲೆ ಅಷ್ಟು ಬಾಚ್ಕೊಂಡು ಅವ್ರು ಬಂದಮೇಲೆ ಜಸ್ಟ್ ಸೀರೆ ಅಷ್ಟು ಉಟ್ಕೊಳ್ಳೋದು ಬಾಕಿ ಇಟ್ಕೊಂಡ್ಬಿಡೋನು ಅಂತ ಅಂದ್ಕೊಂಡೇನಿ. ಮತ್ತು ಏನಪ್ಪ ಅಂದ್ರೆ ಹೆಚ್ಚಾಗಿ ಲೇಡೀಸ್ ಲೇಟಾಗಿ ಆಗ್ತಾರೆ ಸೀರೆ ಉಟ್ಕೊಳ್ಳೋ ಟೈಮ್ನಾಗ. ನಂದು ಹೆಚ್ಚಾಗಿ 99% ನಾನು ಲೇಟ್ ಭಾಳ ಮಾಡ್ತೀನಿ, ಅವ್ರಿಗಿಂತ ಮುಂಚೆನೇ ರೆಡಿ ಆಗಕ್ಕೆ ಶುರು ಮಾಡಿರ್ತೀನಿ, ಅವ್ರದ್ದು ರೆಡಿ ಆದ್ರೂ ನಂದು ಆಗಿರೋದಿಲ್ಲ, ಭಾಳ ಅನುಭವ ಆಗೈತೆ ನನಗೆ. ಹಾಗಾಗಿ ಸುಮ್ಮನೆ ಯಾಕೆ ಆಮೇಲೆ ನಾನು ಸೀರೆ ಉಟ್ಕೊಳ್ಬಂದು ಟೆನ್ಷನ್ ಆಗಕ್ಕೆ ಶುರು ಆಗಿಬಿಡ್ತೈತಿ, ಅಯ್ಯೋ ಅವ್ರು ಕರಿತಿರ್ತಾರೋ ಇಲ್ಲ, ನಾನು ರೆಡಿ ಆಗ್ತಿರ್ತೀನಿ. ಹಾಗಾಗಿ ನಾನು ಸ್ವಲ್ಪ ಅವ್ರಿಗಿಂತ ಮುಂಚೆನೇ ಬೇಗ ರೆಡಿ ಆಗಿಬಿಡ್ತೀನಿ. ಸ್ವಲ್ಪ ಸೀರೆ ಉಟ್ಕೊಳ್ಳೋದೂ ಟೈಮ್ ಭಾಳ ಹಿಡಿದ್ಬಿಡ್ತೈತೆ ನನಗೆ. ಹಾಗಾಗಿ ಈಗ ಫೈನಲ್ ಆಗಿ ರೆಡಿ ಆಗಿದ್ದೀನಿ ನೋಡಿರಿ, ಯಾವ ಥರ ಸೀರೆ ಕಾಣತ್ತೈತೆ ಅಂತ ತೋರಿಸತ್ತೇನೆ. ಚಕ್ಸು ಈ ಸೆರಗು ಒಳಗೆ ಬಂದತಿ, ಮತ್ತು ಫ್ರಂಟ್ ನೆರಿಗೆ ಒಳಗೆ ಬಂದತಿ, ಒಂಥರ ಡಿಫ್ರೆಂಟು ಬ್ಲೌಸು, ಈ ಥರ ಒಂಥರ ಕಾಂಬಿನೇಷನ್ ಚೆಂದ ಅನ್ಸತ್ತಿತ್ತು. ಬಟ್ ಭಾಳ ಟೈಮ್ ತೊಗೊಂಡೆ ನಾನು ಸೀರೆ ಉಟ್ಕೊಳಕ್ಕೆ. ಈ ಸೀರೆ ಸ್ವಲ್ಪ ಬಟ್ಟೆ ಹೆಂಗೈತೆ ಅಂದ್ರೆ ಭಾಳ ಉಬ್ಕೊಂಡು ನಿಲ್ಲತ್ತಿತ್ತು, ನೆರಿಗೆ ಅಂತೂ ಸರಿಯಾಗಿ ಕುಂಡ್ರುವಲ್ವಾಗಿದ್ದು, ಭಾಳ ಟೈಮ್ ಹಿಡಿತು. ಮಧ್ಯಾಹ್ನ 1 ಗಂಟೆ ಆಗಿತ್ತು ನೋಡಿರಿ, ಈಗ ಫಂಕ್ಷನ್ ಕಡೆ ಹೊಂಟೇವಿ. ಇವತ್ತು ನೇಮಿಂಗ್ ಸೆರೆಮನಿ ಐತಿ, ನಮ್ಮ ಮನೆ ಬ್ಯಾಕ್ ಸೈಡ್ ಒಬ್ಬರು ಆಂಟಿ ಇದ್ದಾರೆ, ಅವ್ರ ಮಗಳದ್ದು. ಸೊ ಅವರು ಲಾಸ್ಟ್ ವೀಕನೇ ಹೇಳಿದರು, ಮತ್ತು 1-2 ಸಾರಿ ಫೋನ್ ಕೂಡ ಮಾಡಿದರು, ತುಂಬ ಕ್ಲೋಸು. ಸೊ ಇವತ್ತು ಈಗ ರೆಡಿಯಾಗಿ ಹೊಂಟೇವಿ. ನಮ್ಮ ಮನೆಯವ್ರು ಕೂಡ ಕಾರ್ ಡ್ರೈವಿಂಗ್ ಒಳಗೆ ಬ್ಯುಸಿ ಇದ್ದರು. ಸೊ ಒಂದು ಲೈಟಾಗಿ ಸ್ಮಾಲ್ ಕ್ಲಿಪ್ ತೊಗೊಂಡೇನು ವಿಡಿಯೋ ಕ್ಲಿಪ್ಪು ಫಂಕ್ಷನ್ಗೆ ಹೋಗುವಾಗ. ಅದಾದಮೇಲೆ ಜಸ್ಟ್ ರೀಚ್ ಆದ್ವಿ ದಾಸ್ ಪ್ರಕಾಶ್ ಪ್ಯಾರಡೈಸ್ ಹೋಟೆಲ್. ಎಲ್ರಿಗೂ ಗೊತ್ತಿದ್ದದ್ದೇ ಮೈಸೂರಲ್ಲಿರೋರಿಗೆ, ಯಾದವಗಿರಿಯಲ್ಲಿ ಐತದು. ಸೊ ಈಗ ಎಂಟ್ರಿ ಆಗತ್ತಿದ್ವಿ, ಆಲ್ಮೋಸ್ಟು ಎಲ್ಲರೂ ಬಂದರು ನಮ್ಮ ಏರಿಯಾ ಅಂದರೆ ನಮ್ಮ ನೇಬರ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದ್ದರು ನಮಗಿಂತ ಮುಂಚೆನೇ, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಒಳಗೆ ಹೋಗತ್ತಿದ್ವಿ. ಮತ್ತು ನಮ್ಮ ಮನೆಯವ್ರದ್ದು ಕೂಡ 2:45 ಅವ್ರದ್ದು ಡ್ಯೂಟಿ ಟೈಮಿಂಗು, 2:30 ಅವ್ರ ಮನೆ ಬಿಡಲೇಬೇಕು.
ಈಗ ಮನೆ ಕಡೆ ಹೊರಟಿದ್ವಿ. ಹೋಟೆಲ್ ಮಾತ್ರ ತುಂಬ ದೊಡ್ಡದಾಗೈತಿ, ತುಂಬ ಹಳೆ ಹೋಟೆಲ್ ಅನ್ನತ್ತಿದ್ರು ನಮ್ಮ ಮನೆಯವರು. ಸ್ಪೇಷಿಯಸ್ ಆಗೈತಿ, ಆರಾಮಾಗಿ ಫಂಕ್ಷನ್ ಎಲ್ಲ ಮಾಡ್ಬೋದು. ನೋಡಿ, ವೆಹಿಕಲ್ ಪಾರ್ಕಿಂಗು ಕೂಡ ಭಾಳ ದೊಡ್ಡ ಜಾಗ ಐತಿ. ಸೊ ಊಟ ಎಲ್ಲ ಮುಗಿದು ಮನೆ ಕಡೆ ಹೊಂಟೇವಿ. ನಮ್ಮ ಮನೆಯವ್ರು ಕಾರ್ ತೆಗಿರ್ತಾರೆ. ಅರ್ಜೆಂಟ್ ಒಳಗೆ ಊಟ ಇತ್ತು, ಅವ್ರಿಗೆ ಲೇಟಾಗಿತ್ತು ಡ್ಯೂಟಿಗೆ, ಹಾಗಾಗಿ ಫುಲ್ ಫಾಸ್ಟಾಗಿ ಬಂದಂತಂದು. ಫಂಕ್ಷನ್ ಮುಗಿಸ್ಕೊಂಡು ಜಸ್ಟ್ ಮನೆ ಕಡೆ ಹೊಂಟೇವಿ. ಸ್ವಲ್ಪ ಅರ್ಜೆಂಟ್ ಆಯಿತು, ಡ್ಯೂಟಿ ಟೈಮಿಂಗ್ ಇತ್ತಲ್ಲ, ಈಗ ಡ್ಯೂಟಿಗೆ ಹೋಗೋರದಾರು. ಸೊ ಬೇಗ ಬೇಗ ಅರ್ಜೆಂಟ್ ಮಾಡ್ಕೊಂಡು ಬಂದ್ವಿ. ಕಾರ್ ತೊಗೊಂಡ್ಮೇಲೆ ಫಸ್ಟ್ ಫಂಕ್ಷನ್ ಹೋದ್ವಿ. ಒಂಥರ ಖುಷಿ ಅನ್ಸತ್ತಿತ್ತು, ಇಷ್ಟು ದಿವಸ ಎಲ್ಲ ಬೈಕಲ್ಲಿ ಹೋಗ್ತಾ ಇದ್ವಿ, ಇವತ್ತು ಕಾರು ಒಂಥರ ಖುಷಿ ಅಂತ ಹೇಳ್ಬೋದು. ಈಗ ಮನೆ ಕಡೆ ಪ್ರಯಾಣ. ಚಿಂಟು ಇದ್ದಿದ್ರೆ ಭಾಳ ಖುಷಿ ಪಡ್ತಿದ್ದ, ಅವ್ನು ಭಾಳ ಅಂದ್ರೆ ಭಾಳ ಇಷ್ಟ ಈ ಕಡೆ ಈ ಥರ ಕಾರ್ ಒಳಗೆ ಅಡ್ಡಾಡೋದಂದ್ರೆ ನಮ್ಗೆ ಮೇನ್ ಭಾಳ ಖುಷಿ. ಸ್ಕೂಲ್ ಹೋಗಿದ್ದಾನು, ಬಂದ್ಮೇಲೆ ಹೇಳ್ತಾನೆ ನನ್ನ ಬಿಟ್ಟು ಹೋದ್ರಿ ಅಂತ ಕೇಳ್ತಾನು ಅವನು. ನಮ್ಮನೇನು ಬಂತು. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 4 ಗಂಟೆ. ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ. ಮಧ್ಯಾಹ್ನ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ನಿ. ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದ್ರು, ಅದರೊಳಗೆ ಟೈಮ್ ಹೋಗ್ಬಿಡ್ತು, ಹಾಗಾಗಿ ನನಗೆ ಮಾತಾಡೋಕ್ಕಾಗಲಿಲ್ಲ. ಮತ್ತು ನಾನು ಇಂಪಾರ್ಟೆಂಟ್ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ನಿಮಗೂ ಗೊತ್ತು, ಲಾಸ್ಟ್ ವ್ಲಾಗ್ ಒಳಗೆ ನಾವು ಹೊಸ ಕಾರ್ ತೊಗೊಂಡೇವಿ ಅಂತ ಹೇಳಿದ್ನಿ. ಯಾವ ಕಾರು ಎಷ್ಟಾಯಿತು ಅಂತ ನಾನು ಡೀಟೇಲಾಗಿ ಹೇಳಿರಲಿಲ್ಲ. ತುಂಬ ಜನ ಕಮೆಂಟ್ ಕೂಡ ಮಾಡಿದರು, ಎಷ್ಟು ಕೊಟ್ರಿ ಮತ್ತು ಯಾವ ಕಾರ್ ತೊಗೊಂಡ್ರಿ ಅಂಥೇಳಿ. ನಾವು ತೊಗೊಂಡಿರೋ ಕಾರು ಹ್ಯುಂಡೈಯಲ್ಲಿ ವೆನ್ಯೂ ಎನ್ಲೈನ್, ಈಗೀಗ ಬಂದಿದೆ ಅಂತ ಹೇಳತ್ತಿದ್ರು ನಮ್ಮ ಮನೆಯವರು. ಚಲೋ ಐತಿ. ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಒಬ್ಬರು ತೊಗೊಂಡಿದ್ರು. ಸೊ ಆವಾಗಿಂದ ನಾವು ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ತೊಗೊಂಡಿರೋದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕಾರು. ಮತ್ತು ಇದಕ್ಕೆ ಎಷ್ಟು ರೇಟ್ ಆಯಿತು ಅಂತಲೂ ಕೇಳತ್ತಿದ್ರು. ನಾವು ಕೊಟ್ಟಿದ್ದು 16,70,000 ರುಪೀಸ್ ಕೊಟ್ಟೇವಿ. ಅದರ ಮೇಲೆ ನಾವು ಮತ್ತೆ ಒಂದು ಸೆರಾಮಿಕ್ ಕೋಟ್ ಕೂಡ ಮಾಡಿಸಿದ್ದೀವಿ, ಯಾಕಂದ್ರೆ ಡಸ್ಟು ಮಳೆ ನೀರೆಲ್ಲ ಬಿದ್ದಾಗ ನಿಂತ್ಕೋಬಾರ್ದು ಅಂತ ಹೇಳಿ ಅದೊಂದು ಎಕ್ಸ್ಟ್ರಾ ನಾವು ಪೇ ಮಾಡಿ ಅದೊಂದು ಎಕ್ಸ್ಟ್ರಾ ಮಾಡಿಸ್ಕೊಂಡ್ವಿ. ಸೊ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಗೈತೆ ಅಂತ ಅಂದ್ಕೊಳ್ತೀನಿ. ಬಟ್ ವೇಟ್ ಮಾಡಿದ್ವಿ ನಾವು, ಆಗಸ್ಟ್ ಒಳಗೆ ಬುಕ್ ಮಾಡಿದ್ದು ಒಂದು 3 ತಿಂಗಳಂತೂ ವೇಟ್ ಮಾಡಿದ್ವಿ. ನನಗೂ ಯಾವಾಗ ತೊಗೋತೇವೋ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇತ್ತು. ಯಾರಿಗೇ ಆಗಲಿ ಹೊಸ ಕಾರ್ ಅಂದಮೇಲೆ ಯಾರಿಗೆ ಖುಷಿ ಇರೋಲ್ಲ ಹೇಳ್ರಿ. ವೇಟ್ ಮಾಡತ್ತಿದ್ವಿ, ಫೈನಲಾಗಿ ಬಂದೇ ಬಿಡ್ತು. ಇವತ್ತು ಫಂಕ್ಷನ್ಗೆ ಹೋಗಿ ಬಂದ್ವಿ ಹೊಸ ಕಾರ್ ಒಳಗೆ. ಒಂದು ಹೊಸ ಅನುಭವ ಅಂತ ಹೇಳ್ಬೋದು. ನಮ್ಮ ಸ್ವಂತ ಕಾರ್ ಒಳಗೆ ಹೋಗೋದು ಅದೇ ಮಜಾನೇ ಬೇರೆ. ಹೋಗಿದ್ದೇವೆ ಫಂಕ್ಷನ್ ಕಾರ್ ಒಳಗೆ, ಬಟ್ ನಮ್ಮ ಸ್ವಂತ ಕಾರ್ ಒಳಗೆ ಹೋಗೋದು ಅಂದರೆ ಅದು ಬೇರೆ ಖುಷಿ ಅಂತ ಹೇಳ್ಬೋದು. ನನಗೆ ಗ್ರೇ ಕಲರ್ ಇಷ್ಟ ಆಯಿತು, ನಮ್ಮ ಮನೆಯವರಿಗೆ ವೈಟ್ ಇಷ್ಟ ಆಯಿತು. ಸೊ ವೈಟೂ ನನಗೂ ಇಷ್ಟ, ಬಟ್ ನಾನು ಇದನ್ನ ತೊಗೊರಿ ಅಂದೆ ಗ್ರೇ. ಬಟ್ ಅವರು ಮುಂಚೆಯಿಂದನು ವೈಟ್ ಅನ್ನೋ ತಲೆ ಒಳಗಿತ್ತು, ಹಾಗಾಗಿ ವೈಟ್ ಕಾರ್ ತೊಗೊಂಡ್ವಿ. ಮತ್ತು ನಿಮಗೆ ನಾನು ಫುಲ್ ಡಿಟೇಲಾಗಿ ನಮ್ಮ ಕಾರ್ದೆಲ್ಲ ತೋರಿಸಿಲ್ಲ, ನಾನು ನಿಮಗೆ ಯಾವ ಥರ ಲುಕ್ ಐತಿ ಹೊರಗಡೆ ಆಗಲಿ ಒಳಗಡೆ ಏನೇನು ಫೀಚರ್ಸ್ ಅದಾವೆ ಅಂಥೇಳಿ ನಿಮಗೆ ಏನು ನಾನು ಡೀಟೇಲ್ ಅದ್ರ ಬಗ್ಗೆ ತೋರ್ಸೋಕ್ಕಾಗಿಲ್ಲ. ಇವತ್ತು ತೋರಿಸ್ಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಅಂದರೆ ನಮ್ಮ ಮನೆಯವರು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಅವ್ರಿಗೆ ಮಧ್ಯಾಹ್ನ ಡ್ಯೂಟಿ ಟೈಮಿಂಗ್ ಆಗಿತ್ತು ಹೋದರು. ಸೊ ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ನಿಮಗೆ ಮುಂದಿನ ಭಾಗಗಳಿಗೆ ಶೇರ್ ಮಾಡ್ಕೋತೀನಿ. ಯಾಕಂದರೆ ಅವತ್ತು ನಾವು ಏನು ಕಾರ್ ತೊಗೊಂಡ್ವಲ್ಲ ಅವತ್ತೂ ಅಷ್ಟು ಡೀಟೇಲಾಗಿ ನಿಮಗೆ ನೋಡೋಕ್ಕಾಗಲಿಲ್ಲ ಕಾರ್ ಹೆಂಗೈತೆ ಅಂಥೇಳಿ. ಸೊ ಮುಂದಿನ ಬ್ಲಾಗ್ ಒಳಗೆ ಖಂಡಿತ ನಾನು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತೋರಿಸ್ತೇನೆ, ಅದ್ರ ಫೀಚರ್ಸ್ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮಗೆ ವಿವರಣೆ ಮಾಡಿ ಹೇಳ್ತೇನೆ. ಹಂಗೆ ನಾನು ಬೆಳಗ್ಗೆ 11 ಗಂಟೆಗೆ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿದ್ನಲ್ಲ, ಅದನ್ನೆಲ್ಲ ಒಣಗಿ ಹಾಕೋಕ್ಕಾಗಿರಲಿಲ್ಲ. ಫಂಕ್ಷನಿಂದ ಬಂದೆ, ಸ್ವಲ್ಪ ರೆಸ್ಟ್ ಮಾಡಿದ್ನಿ, ಸಂಜೆ ಆಗೇ ಬಿಡ್ತು. ಇವತ್ತಂತೂ ಈ ಬಟ್ಟೆ ಒಣಗೋದೇ ಇಲ್ಲ, ಈಗ ಸಂಜೆ ಹಾಕತ್ತೇನೆ, ನಾಳೆ ಬೆಳಗ್ಗೆ ಒಂದು 10-11 ಗಂಟೆಗೆ ಅಂದರೆ ಬಟ್ಟೆ ಒಣಗಿಬಿಡ್ತಾವೆ. ಆಮೇಲೆ ನಮಗೆ ಬಟ್ಟೆ ಒಣಗಿಸೋದೊಂದು ಟೆನ್ಷನ್ ಇಲ್ಲ, ಆರಾಮಾಗಿ ಒಣಗಿಬಿಡ್ತಾವೆ. ಹೊರಗಡೆ ನಾವು ಇಲ್ಲಿ ಬ್ಯಾಕ್ ಸೈಡ್ ಏನು ಜಾಗ ಬಿಟ್ಟೇವಲ್ಲ ಅಲ್ಲಿ ಬಿಸಿಲು ಚೆಂದ ಬೀಳ್ತೈತಿ. ಮತ್ತು ಬೇಸಿಗೆ ಒಳಗೆ ನಾವೇನಾದರೂ ಹಪ್ಪಳ ಸಂಡಿಗೆ ಮಾಡಿದ್ರೆ ಒಣಗಿಸೋಕ್ಕು ಜಾಗ ಚಲೋ ಐತಿ. ನಮ್ಮ ಮನೆಗೆ ಯಾರಾದರೂ ಬರ್ತಾರಲ್ಲ ಗೆಸ್ಟು, ಅಥವಾ ನಮ್ಮ ಊರಿಂದ ಯಾರಾದರೂ ಬಂದ್ರೆ ಅವ್ರು ಅದ್ದ ಹೇಳ್ತಿರ್ತಾರೋ ಈ ಕಡೆ ಜಾಗ ಚಲೋ ಐತಿ ನಿಮ್ಮದು, ಹಪ್ಪಳ ಸಂಡಿಗೆ ಒಣಗಿಸ್ಕೋಬೋದು ಅಂತ ಹೇಳಿ.
ಸೊ ಹಬ್ಬಕ್ಕೆ ಅದನ್ನು ಏನು ಮಾಡೋದು, ನನಗೆ ಅದೆಲ್ಲ ಮಾಡೋಕ್ಕೆ ಇಷ್ಟ, ಹಬ್ಬಕ್ಕೆ ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಊರಿಂದನೇ ತಂದುಬಿಟ್ಟಿರ್ತೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.